ನಗರದ ಗಾಂಧಿ ಭವನದಲ್ಲಿ ಮಹೇಂದ್ರ ಕುಮಾರ್ ಅವರ ಆತ್ಮಕಥೆಯನ್ನ ಹೇಳುವ ನಡುಬಗ್ಗಿಸದ ಎದೆಯ ದನಿ ಪುಸ್ತಕ ಬಿಡುಗಡೆಯಾಗಿದೆ. ಲಡಾಯಿ ಪ್ರಕಾಶನ ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದೆ. ಹಿರಿಯ ಪತ್ರಕರ್ತ ಹಾಗೆ ಲೇಖಕರಾಗಿರುವ ನವೀನ್ ಸೂರಂಜೆ ಈ ಪುಸ್ತಕವನ್ನು ಬರೆದಿದ್ದಾರೆ. ನಡುಬಗ್ಗಿಸದ ಎದೆಯ ದನಿ ಪುಸ್ತಕವನ್ನು ಸಚಿವ ಸಂತೋಷ್ ಲಾಡ್ ಹಾಗೆ ನಟ ಪ್ರಕಾಶ್ ರಾಜ್, ಹಿರಿಯ ವಕೀಲ ಬಾಲನ್ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಲೇಖಕ ನವೀನ್ ಸೂರಂಜೆ, ಶಾಸಕಿ ನಯನ ಮೋಟಮ್ಮ, ಸುಧೀರ್ ಕುಮಾರ್ ಮುರುಳಿ, ಮುನೀರ್ ಕಾಟಿಪಳ್ಳ, ನಿಕೇತ್ ರಾಜ್ ಮೌರ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇದು ಒಂಥರ ವಿಭಿನ್ನವಾದಂಥ ವೇದಿಕೆ. ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ಇಂಥ ಒಂದು ವೇದಿಕೆಯನ್ನು ನಾನು ಹಂಚಿಕೊಳ್ತಿದ್ದೇನೆ. ಇಂಥ ಒಂದು ವೇದಿಕೆಗೆ ನನಗೆ ಬರು ಮಾಡಿಕೊಂಡಿದ್ದಕ್ಕೆ, ನನಗೊಂದು ಅವಕಾಶವನ್ನು ತರಿಸ್ಕೊಂಡಿರ್ತಕ್ಕಂತೆ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಕೇಳಿ ಬಯಸ್ತೇನೆ. ನನಗೆ ಮಹೇಂದ್ರರನ್ನು ಜಾಸ್ತಿ ಪರಿಚಯ ಇಲ್ಲ. ನಾನು ಸುಮಾರು 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥನು. ದಿವಂಗತ ಎ ಪಿ ಪ್ರಕಾಶ್ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವರ ನೇತೃತ್ವದಲ್ಲಿ ನಾನು ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಸಕ್ರಿಯವಾಗಿ ಸುಮಾರು 30-31 ವರ್ಷದ ಕಾಲದ ಅವಧಿ ನಾನು ರಾಜಕಾರಣದಲ್ಲಿದ್ದೇನೆ. ನಾನು ಕೂಡ ಸಮಾಜವನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ, ನೋಡಿದ್ದೇನೆ ಕೂಡ. ಆದರೆ ನಾವು ವಲಯಕ್ಕೆ ಸೇರಿರ್ತಕ್ಕಂಥದ್ದು ವಿಶೇಷವಾಗಿ ಈ ಮಹೇಂದ್ರ ಅವರ ಜೀವನ ಕಥೆ ಏನು ಈ ಪುಸ್ತಕ ಬಂದಿದೆ. ಅವರು ಪರಿವರ್ತನೆ ಆಗಿ ಈ ಕೋಮು ಸಮಾಜದ ಬಗ್ಗೆ ಪುನಃ ಗರ್ವಾಪಸಿ ಮಾಡಿರ್ತಕ್ಕಂಥವರು. ಮಹೇಂದ್ರರವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು. 2019 ಮುಂಚಿನ ಎಲೆಕ್ಷನ್ಗೆ ಮುಂಚೆ ನಾನು ನೋಡಿದ ಮಹೇಂದ್ರ ಬೇರೆ, ಬಹಳ ಕೇಳಿದ್ದೆ. ಅವ್ರ ಮೇಲೆ ಕೋಪ ಹೇಳಿತ್ತು ನನಗೆ, ಯಾಕೆ ದೇಶವನ್ನು ಯುವಕರನ್ನು ಹದಗೆಡಿಸ್ತಿದ್ದಾರೆ ಅಂತ. ಬದಲಾದರದ ನಂತರದ ದಿನಗಳನ್ನು ನಾನು ಅವರನ್ನು ಭೇಟಿ ಮಾಡಿದೆ. ಬರ್ತಿದ್ರು, ತುಂಬ ಮಾತಾಡಬೇಕು ಅಂತಿದ್ರು. ನನಗೆ ಗೊತ್ತಿದ್ದ ಹಾಗೆ ಗಂಟೆಗಳು ಚರ್ಚೆ ಮಾಡ್ತಾ ಇದ್ವಿ, ರಾತ್ರಿಗಳು ಕಳೆಯೋದು ಗೊತ್ತಾಗ್ತಿರಲಿಲ್ಲ. ಒಂದು ಅಸಹಾಯಕತೆ ಇತ್ತು, ಒಂದು ಕೋಪ ಇತ್ತು, ಒಂದು ಪಶ್ಚಾತ್ತಾಪ ಇತ್ತು, ಒಂದು ಕ್ರೌರ್ಯ, ಒಂದು ಹಿಂಸೆಯ ಮನೋಭಾವ. ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡುತ್ತಿದ್ದ ಹಾಗೆ ಅವನನ್ನು ಹೇಗೆ ಕುಗ್ಸುತ್ತೆ ಅನ್ನೋದನ್ನು ನಾನು ನೋಡಿದೆ. ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು, ನಾನು ಪಶ್ಚಾತ್ತಾಪ ಪಟ್ಕೊಂಡು ಕುಗ್ಸ್ಕೊಂಡು ಹೋಗೋದಲ್ಲ, ನಾನು ಮತ್ತೆ ಕಟ್ಟಬೇಕು, ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಒಂದು ಉಮೇದವರಿಗಿತ್ತು. ಆ ನಂತರದ ದಿನಗಳು ನಾನು ಅವ್ರನ್ನ ಭೇಟಿ ಆಗಲಿಲ್ಲ. ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು, ಅವರ ಆತ್ಮೀಯರು ಅವರ ಮಾತನ್ನು, ಅವರ ಹೋರಾಟವನ್ನು, ಯಾಕೆಂದರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ್ ಗಾರ್ ಅವರು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದರೆ